ಭಾರತ ಮತ್ತು ಪ್ರಪಂಚ ವಿಶ್ವಸಂಸ್ಥೆ ಮೊದಲನೆಯ ಮಹಾಯುದ್ಧದ ನಂತರ ಯುದ್ಧವನ್ನು ತಡೆಗಟ್ಟಲೆಂದೇ ಸ್ಥಾಪಿಸಲ್ಪಟ್ಟ ರಾಷ್ಟ್ರಗಳ ಸಂಘವು ತನ್ನ ಕಾರ್ಯದಲ್ಲಿ ಫಲಪ್ರದವಾಗಲಿಲ್ಲ ಎರಡನೆಯ ಮಹಾಯುದ್ಧದ ನಂತರ ಇದೇ ಉದ್ದೇಶಕ್ಕೆಂದೇ ವಿಶ್ವಸಂಸ್ಥೆಯನ್ನು ಸ್ಥಾಪಿಸಲಾಯಿತು ಈ ಸಂಸ್ಥೆಯ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರೆಂದರೆ ಅಮೆರಿಕದ ಅಧ್ಯಕ್ಷ ಎಫ್ಟಿ ರೋಸ್ವೆಲ್ಟ್ ಇಂಗ್ಲೆಂಡ್ನ ಪ್ರಧಾನಿಯಾಗಿದ್ದ ವಿನ್ಸೆಂಟ್ ಚರ್ಚಿಲ್ ಹಾಗೂ ರಷ್ಯಾ ದೇಶದ ಸ್ಟಾಲಿನ್ ಈ ನಾಯಕರು 1945 ರಲ್ಲಿ ಜರುಗಿದ ಯಾಲ್ಟಾ ಸಮ್ಮೇಳನದಲ್ಲಿ ವಿಶ್ವಸಂಸ್ಥೆ ಸ್ಥಾಪಿಸಲು ನಿರ್ಧಾರ ತೆಗೆದುಕೊಂಡರು ಈ ನಿರ್ಧಾರದಂತೆ ಅಕ್ಟೋಬರ್ 24, 1945 ಈ ಸಂಘವು ಅಸ್ತಿತ್ವಕ್ಕೆ ಬಂತು ಇದರ ಪ್ರಧಾನ ಕಚೇರಿ ನ್ಯೂಯಾರ್ಕ್ ನಗರದಲ್ಲಿದೆ ನೆನಪಿನಲ್ಲಿಡಬೇಕಾದ ಅಂಶಗಳು ಎರಡನೇ ಮಹಾಯುದ್ಧದ ನಂತರ ಅಕ್ಟೋಬರ್ 24, 1900 ಭೂಗೋಳಶಾಸ್ತ್ರ ಭಾರತವು ಏಷ್ಯಾ ಖಂಡದ ಒಂದು ಪರ್ಯಾಯ ದ್ವೀಪವಾಗಿದೆ ಉತ್ತರ ಹಿಮಾಲಯ ಪರ್ವತ ಶ್ರೇಣಿ ಮತ್ತು ದಕ್ಷಿಣದ ಹಿಂದೂ ಮಹಾಸಾಗರಗಳು ಭಾರತವನ್ನು ಒಂದು ಪ್ರತ್ಯೇಕ ಭೂಭಾಗವನ್ನಾಗಿ ಬೇರ್ಪಡಿಸಿವೆ ಇಲ್ಲಿಯ ವಿವಿಧ ರೀತಿಯ ಮೇಲ್ಮೈ ಲಕ್ಷಣಗಳು ವಾಯುಗುಣ ಮತ್ತು ಸ್ವಾಭಾವಿಕ ಸಸ್ಯ ವರ್ಗಗಳು ಹಾಗೂ ಜನರಲ್ಲಿನ ವೈವಿಧ್ಯಗಳನ್ನು ಗಮನಿಸಿದಾಗ ಇದನ್ನೊಂದು ಉಪಖಂಡ ಸಬ್ ಕಾಂಟಿನೆಂಟ್ ಎಂದು ಕರೆಯಬಹುದಾಗಿದೆ ಪ್ರಾಚೀನ ಕಾಲದಿಂದಲೂ ಗೃಹ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಯಾವುದೇ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿ ಮತ್ತು ಕೈಗಾರಿಕೆಗಳು ಪ್ರಧಾನ ಪಾತ್ರವನ್ನು ವಹಿಸುತ್ತವೆ ಹಲವಾರು ಕೈಗಾರಿಕೆಗಳು ಕೃಷಿಯನ್ನು ಆಧರಿಸಿವೆ ಉದಾಹರಣೆಗೆ ಹತ್ತಿ ಬಟ್ಟೆ ಕಾಗದ ಸಕ್ಕರೆ ಸೆಣಬು ತಂಬಾಕು ಮುಂತಾದವುಗಳು ಈ ಕೈಗಾರಿಕೆಗಳಿಗೆ ಅಗತ್ಯವಾದಂತಹ ಕಚ್ಚಾ ಪದಾರ್ಥಗಳು ಕೃಷಿಯಿಂದ ಪೂರೈಕೆಯಾಗುತ್ತವೆ ದೊಡ್ಡ ಪ್ರಮಾಣದ ಕೈಗಾರಿಕೆಗಳಿಂದ ಗ್ರಾಮೀಣ ಜನರಿಗೆ ಉದ್ಯೋಗ ಸಿಗಲಾರದು ಗ್ರಾಮಾಂತರ ಪ್ರದೇಶಗಳಲ್ಲಿ ಗೃಹ ಮತ್ತು ಸಣ್ಣ ಕೈಗಾರಿಕೆಗಳ ಸ್ಥಾಪನೆಗೆ ಹೆಚ್ಚು ಆದ್ಯತೆ ಕೊಡಬೇಕಾಗುತ್ತದೆ ಇಂತಹ ಕೈಗಾರಿಕೆಗಳು ಗ್ರಾಮಾಂತರ ಪ್ರದೇಶಗಳಲ್ಲಿ ಮೊದಲಿನಿಂದಲೂ ಕಂಡುಬರುತ್ತಿದ್ದವು ಇವುಗಳ ಅಭಿವೃದ್ಧಿಗೆ ಭಾರತವು ಸ್ವತಂತ್ರವಾದ ಮೇಲೆ ಹೆಚ್ಚು ಪ್ರೋತ್ಸಾಹ ಕೊಡಲಾಗುತ್ತಿದೆ ರೈತರಿಗೆ ವರ್ಷದ ಎಲ್ಲಾ ತಿಂಗಳಲ್ಲಿ ಕೆಲಸವಿಲ್ಲದಿದ್ದರಿಂದ ಅವರ ಸಂಪಾದನೆಗೆ ಪೂರಕವಾಗಿ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಬೇಕೆಂಬುದು ಮಹಾತ್ಮ ಗಾಂಧಿಯವರು ಒತ್ತಿ ಹೇಳಿದ್ದರು ಗೃಹ ಕೈಗಾರಿಕೆಗಳನ್ನು ಗುಡಿ ಕೈಗಾರಿಕೆಗಳೆಂತಲೂ ಕರೆಯುತ್ತಾರೆ ಇವುಗಳನ್ನು ಕುಶಲಕರ್ಮಿಗಳು ಅವರ ಮನೆಗಳಲ್ಲಿ ನಡೆಸುತ್ತಾರೆ ಇವರಿಗೆ ಅವರ ಕುಟುಂಬದ ಸದಸ್ಯರು ಮತ್ತು ಕೆಲಸ ಕಲಿಯುವವರು ಸಹಾಯ ಮಾಡುತ್ತಾರೆ ಇವು ಪ್ರಧಾನವಾಗಿ ಹಳ್ಳಿಗಳಲ್ಲಿ ಕೇಂದ್ರೀಕೃತವಾಗಿರುತ್ತವೆ ಕೆತ್ತನೆ ಕೆಲಸ ಬುಟ್ಟಿ ಹೆಣೆಯುವುದು ಬೊಂಬೆ ತಯಾರು ಮಾಡುವುದು ಕೈಮಗ್ಗದಲ್ಲಿ ಬಟ್ಟೆ ಹಾಗೂ ಕಂಬಳಿ ನೇಯುವುದು ಚಾಪೆ ತಯಾರಿಕೆ ಹಗ್ಗ ತಯಾರಿಸುವುದು ಬಡಗಿತನ ಕಮ್ಮಾರಿಕೆ ಕುಂಚರಿಕೆ ಮುಂತಾದವು ಉದಾಹರಣೆಗಳಾಗಿದ್ದು ಇವುಗಳಲ್ಲಿ ಕೆಲವು ವಂಶ ಪಾರಂಪರ್ಯದಿಂದ ಬಂದವುಗಳಾಗಿವೆ ಈ ಕೈಗಾರಿಕೆಗಳು ಹೆಚ್ಚಾಗಿ ಸ್ಥಳೀಯ ಮಾರುಕಟ್ಟೆಗಾಗಿ ವಸ್ತುಗಳನ್ನು ಉತ್ಪಾದಿಸುತ್ತವೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳಲ್ಲಿ ವಿದ್ಯುಚ್ಛಕ್ತಿಯನ್ನು ಬಳಸುತ್ತಾರೆ ಭಾರತವು ವಿದೇಶಿ ವ್ಯಾಪಾರದಿಂದ ಪ್ರಾಚೀನ ಕಾಲದಿಂದಲೂ ಅಪಾರ ಲಾಭ ಪಡೆಯುತ್ತಿತ್ತು ಭೂ ಹಾಗೂ ಜಲಮಾರ್ಗಗಳಿಂದ ಈ ವ್ಯಾಪಾರ ಸಾಗುತ್ತಿತ್ತು ಭಾರತದ ವಸ್ತುಗಳಾದ ಹತ್ತಿ ಬಟ್ಟೆ ಮೆಣಸು ಏಲಕ್ಕಿ ಲವಂಗ ಹಾಗೂ ದಾಲ್ಚಿನ್ನಿಗಳಂತಹ ಮಸಾಲೆ ಪದಾರ್ಥಗಳು ವಜ್ರ ರೇಷ್ಮೆ ಮುತ್ತು ಶ್ರೀಗಂಧ ಮುಂತಾದ ವಸ್ತುಗಳು ವಿದೇಶಗಳಿಗೆ ರಫ್ತಾಗುತ್ತಿದ್ದವು ಕುದುರೆಗಳು ದ್ರಾಕ್ಷಾರಸ ಹವಳ ಪಾದರಸ
ಸಂಖ್ಯೆಗಳು 12 ಗಂಟೆಗಳಿರುವ ಒಂದು ಸಾಮಾನ್ಯ ಗಡಿಯಾರದ ಉದಾಹರಣೆಯನ್ನು ತೆಗೆದುಕೊಳ್ಳಿ ದಿನಕ್ಕೆ 24 ಗಂಟೆಗಳಿರುವುದರಿಂದ ಗಡಿಯಾರದ ಮುಳ್ಳುಗಳು 2 ಪೂರ್ಣ ಸುತ್ತುಗಳನ್ನು ಹಾಕಬೇಕು ನೀವು ರೈಲ್ವೆ ನಿಲ್ದಾಣದಲ್ಲಿ ನಿಂತಿದ್ದೀರೆಂದು ತಿಳಿದುಕೊಳ್ಳಿ ನಿಮ್ಮ ಕೈಗಡಿಯಾರವು ಮಧ್ಯಾಹ್ನದ 2 ಗಂಟೆಯನ್ನು ತೋರಿಸುತ್ತದೆ ಆದರೆ ರೈಲ್ವೆ ನಿಲ್ದಾಣದಲ್ಲಿರುವ ಎಲೆಕ್ಟ್ರಾನಿಕ್ ಗಡಿಯಾರವು 14 ಗಂಟೆಗಳು ಎಂದು ತೋರಿಸುತ್ತದೆ 2 ಗಡಿಯಾರದಲ್ಲಿ ತೋರಿಸಿರುವ ಗಂಟೆಗಳು ಒಂದೇ ಆಗಿವೆ ಎಂದು ನಿಮಗೆ ಗೊತ್ತಿದೆ ಅಂದರೆ ಮಧ್ಯಾಹ್ನದ 2 ಗಂಟೆ = 14 ಗಂಟೆ ಇದೇ ರೀತಿ ಮುಂದುವರೆದಾಗ ದಿನದ 15ನೇ ಗಂಟೆಯು 3 ಗಂಟೆಗೆ ಸಮಾನವಾಗಿರುವುದು ದಿನದ 17ನೇ ಗಂಟೆಯು 5 ಗಂಟೆಗೆ ಸಮಾನವಾಗಿರುವುದು ದಿನದ 22ನೇ ಗಂಟೆಯು 10 ಗಂಟೆಗೆ ಸಮಾನವಾಗಿರುವುದು ಮಾಡ್ಯುಲೋ ಗಣಿತದಲ್ಲಿ ಸಮವಾಗಿರುವುದು ಎಂಬುದನ್ನು ಸರ್ವಸಮ ಎಂದು ಸೂಚಿಸುತ್ತೇವೆ ಇದನ್ನು ಸಾಂಕೇತಿಕವಾಗಿ ಈ ಚಿಹ್ನೆಯಿಂದ ಸೂಚಿಸಬಹುದು ಅಂದರೆ 3 ಸರ್ವಸಮ 15 ಮಾಡ್ 12 ಈ ಹೇಳಿಕೆಗಳಿಗೆ ಕಾರಣ ಗಡಿಯಾರದಲ್ಲಿ 12ರ ನಂತರದ ಸಂಖ್ಯೆಗಳು ಪುನರಾವರ್ತನೆ ಆಗಿರುವುದು 5 ಸರ್ವಸಮ 17 ಮಾಡ್ 12 10 ಸರ್ವಸಮ 22 ಮಾಡ್ 12 ಇತ್ಯಾದಿ ಈಗ ವಾರದ ದಿನಗಳನ್ನು ಉದಾಹರಣೆಯನ್ನಾಗಿ ತೆಗೆದುಕೊಳ್ಳೋಣ ನೀರಿನ ಕೋಷ್ಟಕವನ್ನು ಗಮನಿಸಿ 0 ಭಾನುವಾರವನ್ನು ಸೂಚಿಸುತ್ತದೆ 1 ಸೋಮವಾರವನ್ನು ಸೂಚಿಸುತ್ತದೆ 2 ಮಂಗಳವಾರವನ್ನು ಸೂಚಿಸುತ್ತದೆ 3 ಬುಧವಾರವನ್ನು ಸೂಚಿಸುತ್ತದೆ 4 ಗುರುವಾರವನ್ನು ಸೂಚಿಸುತ್ತದೆ 5 ಶುಕ್ರವಾರವನ್ನು ಸೂಚಿಸುತ್ತದೆ 6 ಶನಿವಾರವನ್ನು ಸೂಚಿಸುತ್ತದೆ ಇದೇ ರೀತಿ ಉಳಿದ ದಿನಗಳು ಸೂಚಿಸಲ್ಪಡಲಿ ನೀವು ಗಮನಿಸಿದಾಗ ಭಾನುವಾರಗಳು 0 7 14 21 ಮತ್ತು 28 ಸೋಮವಾರಗಳು 1 8 15 22 ಮತ್ತು 29 ಮಂಗಳವಾರಗಳು 2 9 16 ಉಷ್ಣ ಪೆಟ್ರೋಲ್ ಎಂಜಿನ್ ಇದರಲ್ಲಿ ಒಂದು ಸಿಲಿಂಡರಿನ ಒಳಗೆ ಸುಲಭವಾಗಿ ಚಲಿಸುವ ಪಿಸ್ಟನ್ ಇದೆ ಸಿಲಿಂಡರಿನ ತಲೆಭಾಗದಲ್ಲಿ 2 ಕವಾಟಗಳು ಆಗಮ ಕವಾಟ ಮತ್ತು ನಿರ್ಗಮ ಕವಾಟ ಇವೆ ಹಾಗೂ ಒಂದು ಕಿಡಿಬೆಣೆ ಅಂದರೆ ಸ್ಪಾರ್ಕ್ ಪ್ಲಗ್ ಇದೆ ಪಿಸ್ಟನ್ ಅನ್ನು ವಕ್ರದಂಡವೊಂದಕ್ಕೆ ಬಂಧಿಸಲಾಗಿರುತ್ತದೆ ವಕ್ರದಂಡವು ರೇಖೀಯ ಚಲನೆಯನ್ನು ಭ್ರಮಣೆಯಾಗಿ ಪರಿವರ್ತಿಸುತ್ತದೆ ಇಂಜಿನ್ ಅನ್ನು ಒಂದು ಕಾರ್ಬರೇಟರ್ಗೆ ಸಂಪರ್ಕಿಸಲಾಗಿರುತ್ತದೆ ಪೆಟ್ರೋಲ್ ಮತ್ತು ಗಾಳಿ ಮಿಶ್ರಣವು ಸರಿಯಾದ ಪ್ರಮಾಣದಲ್ಲಿ ಇಂಜಿನ್ನೊಳಗೆ ಪ್ರವೇಶಿಸುವಂತೆ ಕಾರ್ಬರೇಟರ್ ಹೊಂದಿಸುತ್ತದೆ ಅಂತರ್ದಹನ ಎಂಜಿನಿನ ಕಾರ್ಯವು 4 ಹೊಡೆತ ಅಂದರೆ ಸ್ಟ್ರೋಕ್ಗಳಿಂದ ಆಗಿರುತ್ತದೆ 1 ಭುಕ್ತಿ ಹೊಡೆತ 2ನೆಯದು ಸಂಪೀಡನಾ ಹೊಡೆತ 3ನೆಯದು ವ್ಯಾಕೋಚನ ಅಥವಾ ಶಕ್ತಿ ಹೊಡೆತ 4ನೆಯದು ನಿಷ್ಕಾಸ ಹೊಡೆತ ಭುಕ್ತಿ ಹೊಡೆತ ಪಿಸ್ಟನ್ ಸಿಲಿಂಡರಿನ ತಲೆಭಾಗದಿಂದ ದೂರ ಚಲಿಸುತ್ತದೆ ಸಿಲಿಂಡರಿನ ಒಳಗಿನ ಒತ್ತಡ ಕಡಿಮೆಯಾಗಿ ಆಗಮ ಕವಾಟ ತೆರೆದುಕೊಳ್ಳುತ್ತದೆ ಇಂಧನ ಮಿಶ್ರಣವು ಕಾರ್ಬರೇಟರಿನಿಂದ ಸಿಲಿಂಡರಿನೊಳಕ್ಕೆ ತುಂಬಿಕೊಳ್ಳುತ್ತದೆ ನಿರ್ಗಮ ಕವಾಟವು ಮುಚ್ಚಿಕೊಂಡಿರುತ್ತದೆ ಸಂಪೀಡನಾ ಹೊಡೆತ ಆಗಮ ಮತ್ತು ನಿರ್ಗಮ ಕವಾಟಗಳೆರಡೂ ಮುಚ್ಚಿರುತ್ತವೆ ಪಿಸ್ಟನ್ ಸಿಲಿಂಡರಿನ ತಲೆಕಡೆಗೆ ಚಲಿಸಿ ಒಳಗಿನ ಮಿಶ್ರಣವನ್ನು ಸಂಪೀಡಿಸುತ್ತದೆ
ಶಕ್ತಿ ಹೊಡೆತ. ಸಂಪೀಡಿತ ಮಿಶ್ರಣವನ್ನು ಸ್ಪಾರ್ಕ್ ಪ್ಲಗ್ನಿಂದ ಹೊಮ್ಮುವ ಕಿಡಿಯು ಹೊತ್ತಿಸುತ್ತದೆ. ಮಿಶ್ರಣದ ದಹನ ಕ್ರಿಯೆಯಿಂದ ಹೆಚ್ಚು ಪ್ರಮಾಣದ ಉಷ್ಣ ಬಿಡುಗಡೆಯಾಗುತ್ತದೆ. ದಹನ ಕ್ರಿಯೆಯ ಉತ್ಪನ್ನಗಳಾದ ಇಂಗಾಲದ ಡೈಆಕ್ಸೈಡ್ ಮತ್ತು ನೀರಾವಿಗಳು ಥಟ್ಟನೆ ವ್ಯಾಕೋಚನ ಹೊಂದುತ್ತವೆ. ಲೋಹಗಳು. ಪ್ರಯೋಗ ಆರು. ಮೆಗ್ನೀಷಿಯಂ, ಸತು, ಕಬ್ಬಿಣ ಮತ್ತು ತಾಮ್ರ, ಇವುಗಳ ಸಣ್ಣ ಸಣ್ಣ ತುಣುಕುಗಳನ್ನು ಪ್ರತ್ಯೇಕ ಪ್ರಣಾಳಗಳಲ್ಲಿ ತೆಗೆದುಕೊಳ್ಳಿ. ಪ್ರತಿಯೊಂದು ಪ್ರಣಾಳಕ್ಕೂ 10 ml ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲ ಸೇರಿಸಿ. ಪ್ರತಿವರ್ತನೆ ಜರುಗುವುದನ್ನು ಗಮನಿಸಿ. ಮೆಗ್ನೀಷಿಯಂ, ಸತು ಮತ್ತು ಕಬ್ಬಿಣ ಇವು ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಪ್ರತಿಕ್ರಿಯಿಸಿ ಹೈಡ್ರೋಜಿನ್ ಉತ್ಪತ್ತಿ ಮಾಡುವುದರೊಂದಿಗೆ ಆಯಾ ಲೋಹಗಳ ಕ್ಲೋರೈಡುಗಳಾಗುತ್ತವೆ. ಎಂಜಿ ಪ್ಲಸ್ 2HCl ಸೇರಿ MgCl2 ಪ್ಲಸ್ H2, Zn ಪ್ಲಸ್ 2HCl ಸೇರಿ ZnCl2 ಪ್ಲಸ್ H2, 2Fe ಪ್ಲಸ್ 6HCl ಸೇರಿ 2FeCl3 ಪ್ಲಸ್ 3H2. ಲೋಹಗಳು ಸಾಮಾನ್ಯವಾಗಿ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸುತ್ತವೆ, ಆದರೂ ಅವುಗಳ ಕ್ರಿಯಾಕಾರತ್ವದಲ್ಲಿ ವ್ಯತ್ಯಾಸವಿದೆ. ಮೇಲೆ ತಿಳಿಸಿರುವ ಕ್ರಿಯೆಗಳಲ್ಲಿ ಸಾಮ್ಯವಿರುವಂತೆ ತೋರಿದರೂ ಸತು ಮತ್ತು ತಾಮ್ರಗಳಿಗೆ ಹೋಲಿಸಿದಾಗ ಮೆಗ್ನೀಷಿಯಂ ಥಟ್ಟನೆ ಪ್ರತಿವರ್ತಿಸುತ್ತದೆ. ರಾಜಲೋಹಗಳು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸುವುದೇ ಇಲ್ಲ. ಮೆಗ್ನೀಷಿಯಂನ ಕ್ರಿಯಾಕಾರತ್ವ ಸತುವಿನದ್ದಕ್ಕಿಂತ ಹೆಚ್ಚು, ಆದ್ದರಿಂದ ಅದು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಜೋರಾಗಿ ಪ್ರತಿವರ್ತಿಸುತ್ತದೆ. ಸತುವಿನ ಕ್ರಿಯಾಕಾರತ್ವ ಮೆಗ್ನೀಷಿಯಂನದ್ದಕ್ಕಿಂತ ಕಡಿಮೆ, ಆದ್ದರಿಂದ ಅದರ ಪ್ರತಿವರ್ತನೆಯು ಮೆಗ್ನೀಷಿಯಂನ ಪ್ರತಿವರ್ತನೆಗಿಂತ ಮಂದ. ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಪ್ರತಿವರ್ತಿಸಲು ಕಬ್ಬಿಣ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ, ಏಕೆಂದರೆ ಈ ಮೂರು ಲೋಹಗಳಲ್ಲಿ ಕಬ್ಬಿಣದ ಕ್ರಿಯಾಕಾರತ್ವ ಅತ್ಯಂತ ಕಡಿಮೆ. ಸೂಕ್ಷ್ಮ ಜೀವಿಗಳು, ಭಯಾನಕ ವೈರಸ್ಗಳು, ಏಡ್ಸ್, ಅಕ್ವೈರ್ಡ್ ಇಮ್ಯುನೋಡೆಫಿಷಿಯನ್ಸಿ ಸಿಂಡ್ರೋಮ್, ಚಾರಿತ್ರಿಕ ಹಿನ್ನೆಲೆ. ಏಡ್ಸ್ ರೋಗವು ಬಹಳ ಹಿಂದಿನಿಂದಲೂ ಇದ್ದು ಕೇವಲ 80ರ ದಶಕದಲ್ಲಿ ಬೆಳಕಿಗೆ ಬಂದಿತು ಎಂಬುದೊಂದು ಸಾಮಾನ್ಯ ನಂಬಿಕೆ. ಏಡ್ಸ್ ಎನ್ನುವುದು ದೇಹದ ಸ್ವನಿರ್ಮಿತ ರಕ್ಷಣಾ ವ್ಯವಸ್ಥೆಯು ಕ್ರಮೇಣ ನಾಶವಾಗುವ ಒಂದು ಪರಿಸ್ಥಿತಿಯನ್ನು ಬಿಂಬಿಸುತ್ತದೆ. ಏಡ್ಸ್ ರೋಗಕ್ಕೆ ತುತ್ತಾದ ವ್ಯಕ್ತಿಯು ನ್ಯುಮೋನಿಯಾ, ಆಮಶಂಕೆ, ಕ್ಷಯ ಮುಂತಾದ ರೋಗಗಳನ್ನು ಎದುರಿಸುವ ಶಕ್ತಿಯನ್ನು ಕಳೆದುಕೊಂಡು ಕೊನೆಗೆ ಇವುಗಳಲ್ಲಿ ಯಾವುದಾದರೊಂದು ಸೋಂಕಿನಿಂದಾಗಿ ಸಾವಿಗೆ ಈಡಾಗುತ್ತಾನೆ. ಏಡ್ಸ್ ಎನ್ನುವುದು ಒಂದು ರೋಗ ಎನ್ನುವುದಕ್ಕಿಂತ ರೋಗಗಳ ಒಂದು ಸರಮಾಲೆ ಎನ್ನಬಹುದು. ಏಡ್ಸ್ ರೋಗಗಳಲ್ಲಿ 10 ಹಲವು ರೋಗಗಳ ನಿರ್ದಿಷ್ಟ ಲಕ್ಷಣಗಳು ಒಮ್ಮೆಗೆ ಕಾಣಿಸಿಕೊಳ್ಳುತ್ತವೆ. ಮೊಟ್ಟ ಮೊದಲ ಬಾರಿಗೆ ಏಡ್ಸ್ ಅನ್ನು ಅಮೆರಿಕದಲ್ಲಿ 1981ರಲ್ಲಿ ಗುರುತಿಸಲಾಯಿತು. ಪ್ರಮುಖವಾಗಿ ಇದನ್ನು ನ್ಯುಮೋನಿಯಾ ಮತ್ತು ಚರ್ಮದ ಕ್ಯಾನ್ಸರ್ನ ಜೊತೆಗೆ ಗುರುತಿಸಲಾಗುತ್ತಿತ್ತು. ನಂತರ ಈ ರೋಗವನ್ನು ಚಿಕ್ಕ ವಯಸ್ಸಿನ ಸಲಿಂಗಿಗಳಲ್ಲಿ ಹಾಗೂ ಮಾದಕ ದ್ರವ್ಯ ವ್ಯಸನಿಗಳಲ್ಲಿ ಪತ್ತೆ ಹಚ್ಚಲಾಯಿತು.